was curious about the Indian culture. But 6 months since you have been learning about Indian. Yes. Since 6 months, they are learning about how the marriages happen, what happens during a marriage, and all of that. Tulunadina Vara, Adityana Jote, Hasimane Yerida, Brazilina Tachiani. GSP Sampradayadante, Mangalurinalli Nadeyitu, Aparupada Madhuve. ಪಾಶ್ಚಾತ್ಯ ಸಂಸ್ಕೃತಿಯಲ್ಲಿ ಬೆಳೆದು ಬಂದ ಯುವತಿಯು ಕೈಗೆ ಮೆಹೆಂದಿಯನ್ನು ಹಚ್ಚಿಕೊಂಡು ಹಣೆಗೆ ಬಿಂದಿ ಧರಿಸಿ ತಲೆಗೆ ಹೂ ಮುಡಿದು ಭಾರತೀಯ ಸಂಪ್ರದಾಯದ ಆಭರಣವನ್ನು ಧರಿಸಿಕೊಂಡು ಸಿದ್ಧಳಾಗಿರುವ ಮದುಮಗಳನ್ನು ಕಂಡಾಗ ಈಕೆ ವಿದೇಶಿ ಯುವತಿಯೆನ್ನಲು ಸಾಧ್ಯವೇ ಇಲ್ಲ. ಹೌದು, ಶೃಂಗರಿಸಿಕೊಂಡು ಹಸೆಮಣೆಯಲ್ಲಿ ಕುಳಿತಿರುವ ಈಕೆ ಬ್ರೆಜಿಲ್ ದೇಶದ ಸೌಪಲದ ತಚಿಯಾಣಿ. ಈಕೆಯನ್ನು ಪ್ರೀತಿಸಿ ವಿವಾಹವಾದವರು ನಮ್ಮ ತುಳುನಾಡಿನ ಕುವರ ಆದಿತ್ಯ. ಮಂಗಳೂರಿನ ಕರಂಗಲ್ಪಾಡಿಯ ನಿವಾಸಿಯಾಗಿರುವ ಆದಿತ್ಯ ಕಳೆದ 8 ವರ್ಷಗಳ ಹಿಂದೆ ಬ್ರೆಜಿಲ್ ದೇಶಕ್ಕೆ ಐಟಿ ಉದ್ಯೋಗಕ್ಕಾಗಿ ತೆರಳಿದರು. 2019 ಆದಿತ್ಯನಿಗೆ ತಚಿಯಾಣಿಯ ಪರಿಚಯವಾಗಿ ಸ್ನೇಹ ಬೆಳೆದು ಆ ಸ್ನೇಹ ಪ್ರೀತಿಗೆ ತಿರುಗಿತ್ತು. ಕಳೆದ 4 ವರ್ಷಗಳಿಂದ ಇವರಿಬ್ಬರ ಪ್ರೀತಿ ಎಷ್ಟರ ಮಟ್ಟಿಗೆ ಗಾಢವಾಗಿ ಹೋಯ್ತಂತೆ ಹೇಳಿದರೆ ಪರಸ್ಪರ ದೂರವಿರಲು ಸಾಧ್ಯವೇ ಇಲ್ಲದಷ್ಟು. ಹಾಗಾಗಿ 2023 ಮನೆಯವರಿಗೆ ತಮ್ಮ ಪ್ರೀತಿಯ ಕಥೆಯನ್ನು ಹೇಳಿಕೊಂಡು ಮದುವೆಗೆ ಒಪ್ಪಿಗೆಯನ್ನು ಪಡೆದಿದ್ರು. ಆದಿತ್ಯ ಹಾಗೂ ತಚಿಯಾಣಿ ತಂದೆ ತಾಯಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಆಗಸ್ಟ್ 8 ಹಸೆಮಣೆ ಏರಿದ್ದಾರೆ. ಜಿಎಸ್ಪಿ ಸಂಪ್ರದಾಯದಂತೆ ಮಂಗಳೂರಿನ ಟಿಎಂಎಫ್ಐ ಸಭಾಂಗಣದಲ್ಲಿ ಸಂಭ್ರಮದ ಮದುವೆ ನೆರವೇರಿದೆ. ಮದುಮಗಳ ತಂದೆ ಆಟಿಲಿಯೋ, ತಾಯಿ ಲೂಸಿಯಾ, ಸಹೋದರಿಯರಾದ ಥೈಸ್, ಥಲಿತಾ ಹಾಗೂ ಮದುಮಗನ ತಂದೆ ರಮಾನಂದ, ತಾಯಿ ಪ್ರೀತಂ ಪೈ ಸೇರಿದಂತೆ ನೆಂಟರಿಸ್ತರು ಭಾಗಿಯಾಗಿ ಶುಭವನ್ನ ಹಾರೈಸಿದ್ರು. ನನ್ನ ಹೆಸರು ಆದಿತ್ಯ ಅಂತ, ನಾ ಮಂಗಳೂರಿನವನೇ. ನಾನು ಸೌಪಾಲೋದಲ್ಲಿದ್ದೆ. ಸೊ ನಾವಿಬ್ಬರು ಐಟಿಯಲ್ಲೇ ಕೆಲಸ ಮಾಡೋದು. ಸೊ ಕಾಮನ್ ಫ್ರೆಂಡ್ಸ್ ಥ್ರೂ ಮೀಟ್ ಆದೆವು. ಸೊ ದಿಸ್ ವಾಸ್ ಬ್ಯಾಕ್ ಇನ್ 2018-2019. ಎಕ್ಸ್ಪೆಕ್ಟ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇರ್ತದಂತೆ, ಬ್ರೆಜಿಲಿಯನ್ ಕಲ್ಚರ್, ಇಂಡಿಯನ್ ಕಲ್ಚರ್ ಅಂತೆ. ಬಟ್ ಒನ್ಸ್ ಐ ರೀಚ್ ದೇರ್ ಐ ಥಾಟ್ ಇಟ್ ಈಸ್ ವೆರಿ ಸಿಮಿಲರ್. ಅಲ್ಲಿ ಸಹ ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ, ಸೇಮ್ ಇದೆ. ಸೊ ಐ ಥಾಟ್ ಇಂಡಿಯನ್ ಆ್ಯಂಡ್ ಬ್ರೆಜಿಲಿಯನ್ ಕಲ್ಚರ್ಸ್ ಎಲ್ಲ ಒಂದೇ ಥರ ಇದೆ ಅಂಥೇಳಿ. ಆ್ಯಂಡ್ ವಿ ಹ್ಯಾಡ್ ಅ ಲಾಟ್ ಇನ್ ಕಾಮನ್. ಸೊ ಅದಕ್ಕೆ ಸೊ ವಿ ಜಸ್ಟ್ ಕ್ಲಿಕ್ಡ್. ಶೀ ಲವ್ಸ್ ಅ ಲಾಟ್ ಆಫ್ ಇಂಡಿಯನ್ ಫುಡ್. ಸೊ ಶೀ ಲೈಕ್ಸ್ ಲಾಟ್ ಅಬೌಟ್ ಇಂಡಿಯನ್ ಫುಡ್. ಶೀ ಲೈಕ್ಸ್ everything about Indian culture. She likes watching Crime Patrol with me. So there are a lot of things we have in common. So, 6 months, they are learning about how the marriages happen, what happens during a marriage and all of that. So now they are prepared. Because I have some friends in common. And the first impression, I was curious about the Indian culture. So that's why we started to talk. And since then, we have been talking. But the first things that I have always being amazed by Indian culture. So when I saw him, okay, I want to talk to him and learn more about the culture, about the how are the traditions in India. So it is how it started. I think that Indian, they have a lot of value. They family is a, there is a huge value for everyone. The people are really nice to each other. They are always trying to help each other. And the community spirit that you have here, I think it's the best. My favorite are laddu, all the sweets, laddu. And here in Mangalore, I think the ice cream is the best. So for me, I could have ice cream for breakfast, lunch and dinner. ಅವಳು ತುಂಬ ಎಜೆಸ್ಟೇಬಲ್ ಇದ್ದಾಳೆ. ಸೊ ಆ್ಯಂಡ್ ಅವಳಿಗೆ ಇಂಟ್ರೆಸ್ಟ್ ಸಹ ಇದೆ ನಮ್ಮ ಕಲ್ಚರ್ ಬಗ್ಗೆ. ಸೊ ಇಟ್ಸ್ ಕ್ವೈಟ್ ಈಸಿ, ಬೇಗ ಅಂಡರ್ಸ್ಟ್ಯಾಂಡ್ ಮಾಡ್ತಾಳೆ. ಸೊ ನಾಟ್ ಮಚ್ ಆಫ್ ಎ ಪ್ರಾಬ್ಲಮ್. And we have accepted her, so that is the most important thing. So everything goes on well. ಬ್ರೆಜಿಲ್ನ ಯುವತಿ ಭಾರತದ ಸಂಸ್ಕೃತಿಯನ್ನು ಅಪ್ಪಿಕೊಂಡು ಅದೇ ಸಂಸ್ಕೃತಿಯ ಮೂಲಕ ತಾನಿಷ್ಟಪಟ್ಟ ಹುಡುಗನ ಕೈ ಹಿಡಿದಿದ್ದಾಳೆ. ಅದರಲ್ಲೂ ವಿಶೇಷವಾಗಿ ಕಳೆದ 6 ಭಾರತೀಯ ಸಂಸ್ಕೃತಿಯನ್ನ ಕಲಿತಾ ಇದ್ದಾಳೆ. ಇವರಿಬ್ಬರ ಈ ಸುಂದರ ಪ್ರೇಮ ಕಥೆಯು ಶುದ್ಧವಾದ ಪ್ರೀತಿಗೆ ಒಂದು ನಿದರ್ಶನವಾಗಿದೆ. ಅಲ್ಲದೆ ಜಾತಿ ಧರ್ಮದ ಹೆಸರಿನಲ್ಲಿ ಹೊಡೆದಾಡಿಕೊಳ್ತಾ ಇರುವ ಈ ಸಮಾಜಕ್ಕೆ ಆದಿತ್ಯ ಮತ್ತು ತಚಿಯಾಣಿಯ ವಿವಾಹ ಸಮಾರಂಭ ಸೌಹಾರ್ದತೆಯ ಸಂಕೇತವಾಗಿದೆ. ಅಹಮದ್ ಬಾಬಾ ಮಂಜೂರ್, ದೈಜ್ ವರ್ಲ್ಡ್, 24/7.